ಕೇಳೋಣ ನಮ್ಮ ಪ್ರಾಬ್ಲಮ್ಮು. ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಪೊಲೀಸರ ಹಣೆ ಬರಹದ ತಿದ್ದುಪಡಿ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಪೊಲೀಸ್ ಇಲಾಖೆ ಶಿಸ್ತಿನ ಇಲಾಖೆ, ಸದಾ ತೂಗುಗತಿಯನ್ನು ತಲೆಯ ಮೇಲೆ ಹೊತ್ಕೊಂಡೇ ಇಲ್ಲಿ ತಿರುಗಬೇಕಾಗ್ತದೆ. ಗಾಯದ ಮೇಲೆ ಬರೆ ಅಂತ ಹೇಳ್ತಾರಲ್ಲ, ಈ ವಿಚಾರದಲ್ಲಿ ಪೊಲೀಸರಿಗೆ ಈಗ 2022 ಈ ಶಿಸ್ತು ಪ್ರಾಧಿಕಾರದ ಈಗೇನು ಪೊಲೀಸ್ ಕೆಲವೊಂದು ತಿದ್ದುಪಡಿಗಳೇನಿದಾವಲ್ಲ, ಇದರಿಂದ ಆ ಗಾಯದ ಮೇಲೆ ಬರೇ ಪೊಲೀಸರಿಗೆ ಆಗ್ತಾ ಇದೆ. ಏನಿದು ಹೋಗಿಟ್ಟು ಅಂತೀರಾ? ಇಲ್ಲಿ ವೀಕ್ಷಕರು ಹೇಳ್ತಾನೆ, ಶಿಸ್ತು ಪ್ರಾಧಿಕಾರದ ಈಗ ವಿರುದ್ಧ ಅವ್ರು ಏನಾದರೂ ಕ್ರಮ ಕೈಗೊಂಡ್ರೆ ಅದರ ವಿರುದ್ಧ ಮೇಲ್ಮನವಿ ಅಪೀಲ್ ಇರೋದಿಲ್ವಂತೆ. ಇದರ ಒಂದು ಕರಡು ರೆಡಿಯಾಗಿದೆ. ಸೆಪ್ಟೆಂಬರ್ 9ಕ್ಕೆ ಈ ಕರಡು ರಿಲೀಸ್ ಆಗಿದೆ. 15 ದಿನ ಈ ತಕರಾರಿಗೆ ಕಾಲಾವಕಾಶ ನೀಡಿದ್ದಾರೆ. 9ನೇ ತಾರೀಕು ಸೆಪ್ಟೆಂಬರ್ 9ಕ್ಕೆ ಇದು ಇಂಗ್ಲೀಷ್ನಲ್ಲಿದೆ ಈ ಕರಡು. ಎಷ್ಟು ಜನಕ್ಕೆ ಇಂಗ್ಲೀಷ್ ಬರ್ತದೆ? ಕರ್ನಾಟಕದಲ್ಲಿ ಈ ತಿದ್ದುಪಡಿಗೆ ಇಂಗ್ಲೀಷ್ನಲ್ಲಿ ಕರಡು ರಿಲೀಸ್ ಆಗಿದೆ. ಪೊಲೀಸರಿಗೆ ಈಗ ದಸರಾ ಬಂದೋಬಸ್ತು, ಆ ಬಂದೋಬಸ್ತು, ಈ ಬಂದೋಬಸ್ತಿನಲ್ಲಿ ಅದು ಇಂಗ್ಲೀಷ್ನಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿಕೊಂಡು ಓದೋದ್ರಲ್ಲೇ 1 ತಿಂಗಳು ಬೇಕಾಗ್ತದೆ. ಈ 15 ದಿನ ಸಾಕಾಗುತ್ತಾ? ಯಾಕೆ ಈ ಅವಸರ? ಮತ್ತೆ ಪೊಲೀಸರು ಅಂದರೆ ಸಾಂದರ್ಭಿಕ ಶಿಶುಗಳು ಏನಾದರೂ ಗುಲಾಮಗಿರಿ ಹತ್ರ ಹೋಗ್ತಾ ಇದ್ದಾರಾ? ಇದರ ಒಂದು ಡೀಟೇಲ್ಸ್ ನಾನು ನಿಮಗೆ ಕೊಡ್ತೇವೆ. ಇಲ್ಲಿ ಈಗ ಈ ಕರ್ನಾಟಕ ರಾಜ್ಯ ಪೊಲೀಸ್ ಶಿಸ್ತು ನಡವಳಿಕೆ ನಿಯಮ 1965 1989ಗೆ ಈಗ 2022ರಲ್ಲಿ ತಿದ್ದುಪಡಿ ಆಗ್ತದೆ. ಹೇಗೆ ಅಂದರೆ, ನೀವು ಧ್ವನಿ ಎತ್ತಬೇಡಿ, ಕೆಂಬೇಡಿ, ಕ್ಯಾಕರಿಸಬೇಡಿ ಅಂತ ಪೊಲೀಸರು ಹೇಳಿದಂಗೆ. ಇದರ ಸಂಪೂರ್ಣ ಡೀಟೇಲ್ಸನ್ನು ನಿಮಗೆ ಗರುಡ ಕೊಡ್ತದೆ. ಜೊತೆಗೆ ಅವಸರ ಬೇಡ, ಯಾಕಂದರೆ ಇಲ್ಲಿ ಪೊಲೀಸ್ ಇಲಾಖೆ ಒತ್ತಡದ ಕೆಲಸ. ಗಾಯದ ಮೇಲೆ ಬರೆ ಅನ್ನೋದಕ್ಕಿಂತ ಈ ತಲೆ ಮೇಲೆ ಮತ್ತೆ ಮೊದಲೇ ಒತ್ತಡ ಇರ್ತದೆ, ಅದ್ರ ಮೇಲೆ 100 ಕೆಜಿಯ ಕಲ್ಲನ್ನು ಹೊರಿಸಬೇಡಿ. ಕೊಂಚ ಯೋಚನೆ ಮಾಡಿ, ಈ ಎಪಿಸೋಡ್ ಅನ್ನು ನೋಡಿ. ವೀಕ್ಷಕರೇ, ಪೊಲೀಸರದು ಒಂಥರ ಥ್ಯಾಂಕ್ಲೆಸ್ ಜಾಬ್ ಕಣ್ರಿ. ಒತ್ತಡದ ಕೆಲಸ, ಯಾರು ಬಂದರೂ ಬಂದೋಬಸ್ತ್, ಯಾರು ಹೋದರೂ ಸೆಕ್ಯೂರಿಟಿ, ಇದನ್ನು ಅವರು ಕೊಡಲೇಬೇಕು, ಕರ್ತವ್ಯದ ಅನಿವಾರ್ಯತೆ. ಆದರೆ ಅವ್ರಿಗೆ ಜಾಬ್ ಸೆಕ್ಯೂರಿಟಿ ಇರಲ್ಲ. ಶಿಸ್ತಿನ ಇಲಾಖೆ ಒತ್ತಡ, ಹಾಗೆ ಬೇಗ ಸಸ್ಪೆಂಡು, ಶಿಸ್ತು ಕ್ರಮ ಅವರ ಮೇಲೆ ಒಮ್ಮೊಮ್ಮೆ ಮಾಡದ ತಪ್ಪಿಗೂ ಪಾಪ ಪರಿಸ್ಥಿತಿಯ ಕೈಗೊಂಬೆಯಾಗಿಯೋ ಯಾರದೋ ಪಿತೂರಿಯಿಂದಲೂ ಈ ವರ್ಗ ಕಷ್ಟ ಅನುಭವಿಸ್ತದೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಇವು 3 ಅಂಗಗಳಲ್ಲಿ ಈ ಶಾಸಕಾಂಗ ಏನಿದೆಲ್ಲ ಕಾರ್ಯಾಂಗದಲ್ಲಿ ಮೂಗು ತೂರಿಸಿ ತೂರಿಸಿ ಪೊಲೀಸರು ಹೈರಾಣಾಗ್ತಾರೆ. ಇಲ್ಲಿ MOBಗಳು, ರೌಡಿ ಶೀಟ್ರುಗಳು, ಸಮಾಜ ಘಾತುಕ ಹಲವು ಶಕ್ತಿಗಳ ವಿರುದ್ಧ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕಂದ್ರೆ ಲೋಕಲ್ ರಾಜಕೀಯ ನಾಯಕರ ಒತ್ತಡ, ಹಾಗೆ ಯಾರದೋ ಫೋನ್ಗಳು, ಈಗ ಅವರು ಬೇಕೇ ಬೇಕು ಇವರಿಗೆ, ಯಾಕಂದರೆ ಜೈ ಅನ್ನಲಿಕ್ಕೆ ಅಂಥೇಳಿ ಎಲೆಕ್ಷನ್ ಟೈಮಿಗೆ ಬೇಕೇ ಬೇಕಾಗ್ತದೆ. ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಅಲ್ಲ, ಆದರೆ ಹೆಚ್ಚು ಇಲ್ಲಿ ಹೀಗಿರ್ತದೆ. ಇನ್ನು ಟ್ರಾನ್ಸ್ಫರ್ಗೂ MLA MPಗಳ ಲೆಟರ್ ಬೇಕಾಗ್ತದೆ. ತಗೊಂಡ್ರೆ ಅವರ ಮುಲಾಜ್ನಲ್ಲಿ ಪೊಲೀಸರು ಬರಬೇಕಾಗ್ತದೆ. ಹೀಗೆ ನಮ್ಮ ಸಿಸ್ಟಮ್. ಪಾಪ ಬಲ ಏನಿದ್ರೂ ಅಮಾಯಕರ ಮೇಲೆ ಒಂದೊಂದು ಕಡೆ ಅವರು ತೀರಿಸ್ಕೋಬೇಕಾಗ್ತದೆ. ಅದು ಪೊಲೀಸರ ಬಗ್ಗೆ ಕೆಲವೊಂದು ಸತಿ ಪಾಪ ಅನ್ನಿಸ್ತದೆ. ಎಲ್ಲರೂ ನೀವು ನೋಡ್ತಾ ಇರ್ತೀರ, ದೀಪಾವಳಿಯಲ್ಲಿ ಮನೆ ಹತ್ರ ಪಟಾಕಿ ಹೊಡಿತಾ ಇದ್ದರೆ ಇವರು ರೌಂಡ್ಸ್ ಹೊಡಿತಾ ಇರ್ತಾರೆ ಕುಟುಂಬವನ್ನು ಬಿಟ್ಟು. ಇನ್ನು ಶಿಸ್ತು 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 ಅಂತ ಈಗ ಶಿಸ್ತು ಕ್ರಮ ಏನಿರ್ತದಲ್ಲ, ಈಗ ಗಾಯದ ಮೇಲೆ ಬರೆ ಅಂತಾರಲ್ಲ, ಹಾಗಾಗಿದೆ ಪೊಲೀಸ್ನವ್ರಿಗೆ. ಕರ್ನಾಟಕ ರಾಜ್ಯ ಪೊಲೀಸ್ ಶಿಸ್ತು ನಡವಳಿಕೆ ನಿಯಮ, ಇವುಗಳ ಈಗೇನು ಒಂದು ನಿಯಮ ಬರುತ್ತೆ, ಶಿಸ್ತು ನಡವಳಿಕೆ ನಿಯಮ ಅಂಥೇಳಿ ಆ ಪ್ರಾಧಿಕಾರ, ಅದ್ರ ಬಗ್ಗೆ 1965 1989ಕ್ಕೆ ಇಲ್ಲಿ ತಿದ್ದುಪಡಿ ತರಲಿಕ್ಕೆ ಕರಡು ಪ್ರತಿ ಈಗ ಬಿಡುಗಡೆ ಆಗಿದೆ. ಸೆಪ್ಟೆಂಬರ್ 9ಕ್ಕೆ ಈ ಕರಡು ಪ್ರತಿ ರಿಲೀಸ್ ಆಗಿದೆ. ನಮ್ಮ ಕರ್ನಾಟಕದಲ್ಲಿ
ಇದು ಇಂಗ್ಲಿಷ್ನಲ್ಲಿ ರಿಲೀಸ್ ಆಗಿದೆ. ಏನು ತಿದ್ದುಪಡಿ, ಯಾಕೆ ಈ ಟೆನ್ಷನ್ ಅಂತೀರಾ? ವೀಕ್ಷಕರೇ, ಪೊಲೀಸ್ ಇಲಾಖೆಯಲ್ಲಿ ಶಿಸ್ತು ಪ್ರಾಧಿಕಾರ ಅಂತಿದೆ. ಇಲ್ಲಿ ಈ ಸ್ಟಾಫ್ ಮೇಲೆ ಕ್ರಮಗಳು, ಅಂದರೆ ಪೊಲೀಸ್ ಸ್ಟಾಫ್ ಏನಾದರೂ ಇಲ್ಲಿ ತಪ್ಪು ಮಾಡಿದರೆ ಅಥವಾ ಅವ್ರ ಮೇಲೆ ಏನಾದರೂ ಕ್ರಮ ಇದ್ದರೆ ಇಲ್ಲಿ ಈ ಪ್ರಾಧಿಕಾರಕ್ಕೆ ಹೋಗ್ತದೆ. ಏನಾದರೂ ಶಿಸ್ತಿನ ಕ್ರಮಗಳಿದ್ದರೆ ಅವು ಕೈಗೊಂಡಿದ್ರೆ ಅಪೀಲ್ ಅಂತ ಇರ್ತದೆ. ಈಗ 2022 ಈ ಪೊಲೀಸ್ ಪ್ರಾಧಿಕಾರ ಶಿಕ್ಷೆಗೆ ಮೇಲ್ಮನವಿ, ಅಂದರೆ ಅಪೀಲ್ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ತಿದ್ದುಪಡಿಯನ್ನು ಮಾಡಲಿಕ್ಕೆ ಅಂಥೇಳಿ ಸರ್ಕಾರ ಹೊಂಟಿದೆ. ಪೊಲೀಸರು ಮಾಡಿದ ಅಥವಾ ಸಾಂದರ್ಭಿಕ ಬಲಿಪಶು ಆದ ತಪ್ಪಿಗೆ ಶಿಕ್ಷೆ ಪ್ರಾಧಿಕಾರ ಏನಿದೆ ಅಲ್ಲ, ಶಿಕ್ಷೆ ನೀಡಿದರೆ ಅದನ್ನು ಮತ್ತೆ ಪ್ರಶ್ನಿಸೋ ಹಾಗಿಲ್ಲ. ಇದೇನು ಅನ್ಯಾಯ ಅಂತೀರಾ? ಆಮೇಲೆ ನೀವು ಕೇಳ್ತಿದ್ರಿ ಈಗ ಏನು ಸಮಸ್ಯೆ ವೀಕ್ಷಕರೇ, ಏನು ಸಮಸ್ಯೆ ಅಂತಂದರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಬೇಕು. ಯಾಕಂದರೆ ಈಗ ಮೇಲ್ಮನವಿ ಇಲ್ಲ ಅಂದರೆ ಮತ್ತೆ ನಾವು ಎಲ್ಲಿ ಹೋಗಬೇಕು, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತಾರೆ ಪೊಲೀಸರು. ಇಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಶಿಸ್ತು ನಡವಳಿಕೆ ನಿಯಮಗಳ ತಿದ್ದುಪಡಿ ತರುವ ಈ ಪ್ರತಿ ಏನಿದೆ ಅಲ್ಲ ಇಂಗ್ಲೀಷ್ನಲ್ಲಿದೆ, ಕರ್ನಾಟಕ ಸ್ವಾಮಿ ಇದು ಹೊಸ ಕನ್ನಡದಲ್ಲಿ ಕರಡು ಪ್ರತಿ ಪ್ರಕಟಿಸಿ ಅಂತ ಕೆಲವರು ಕೇಳ್ಕೊಳ್ತಾರೆ. ಯಾಕಂದರೆ ಸೆಪ್ಟೆಂಬರ್ 9 ಕರಡು ಪ್ರಕಟವಾಗಿದೆ, ಆಬ್ಜೆಕ್ಷನ್ಗೆ 15 ಕೊಟ್ಟಿದ್ದಾರೆ. ಈಗ ಹೆಚ್ಚು ಕಮ್ಮಿ ಮುಗಿಲಿಕ್ಕೆ ಬಂತು. ಈಗ ಈ ತಿದ್ದುಪಡಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಯಾಕಂದರೆ ಇಂಗ್ಲೀಷ್ನಿಂದ ತರ್ಜುಮೆ ಮಾಡಿಕೊಳ್ಬೇಕಲ್ಲ, 15 ಬೇಕಾಗ್ತದೆ. ಇನ್ನು ಅದರ ಬಗ್ಗೆ ಆಕ್ಷೇಪ ಯಾರು ಸಲ್ಲಿಸ್ತಾರೆ? ಆಮೇಲೆ ಅವ್ರಿಗೆ ಡ್ಯೂಟಿ ಈಗ ಬಂದೋಬಸ್ತು ದಸರಾ ಅದು ಇದು, ಇವಾಗ ಈ ಸಮಯದಲ್ಲಿ ಅವ್ರಿಗೆ ಅದನ್ನು ಓದ್ಕೊಂಡು ಅರ್ಥ ಮಾಡಿಕೊಂಡು ನಂತರ ಆಕ್ಷೇಪ ಕೊಡಬೇಕು ಅಂದರೆ ಸಮಯ ಬೇಡವ. ಈ ಪರಿ ಬಂದೋಬಸ್ತು ದಿನ ಇರ್ತದೆ. ಹಾಗೆ ಇಲ್ಲಿ ತಿದ್ದುಪಡಿ ತರೋರು ದಿನ ಆ ಕೆಂಪು ಗೂಟದ ಕಾರ್ನಲ್ಲಿ ಓಡಾಡ್ತಾ ಇದ್ದರೆ ಅವ್ರ ಹಿಂಬಾಲ ಇವರು ಓಡಾಡಬೇಕಾಗ್ತದೆ, ಅದನ್ನು ಓದಲಿಕ್ಕೆ ಸಮಯ ಹೆಂಗಾಗ್ತದೆ ಇವ್ರಿಗೆ? ತಿದ್ದುಪಡಿ ಆದರೆ ಏನು ಸಮಸ್ಯೆ ಅಂತ ನೀವು ಕೇಳ್ತೀರಾ ವೀಕ್ಷಕರೇ? 2022 ತಿದ್ದುಪಡಿ ನಿಯಮಕ್ಕೆ ಹೆಚ್ಚುವರಿಯಾಗಿ 4A, 4B, 4C ಉಪನಿಯಮ ಅಂದರೆ ಸಬ್ ರೂಲ್ ಸೇರ್ಪಡೆ ಆಗಿದೆ. ಇದು ಕಠಿಣ ಕ್ರಮಕ್ಕಾಗಿ ತಿದ್ದುಪಡಿ ಅಂತ ಹೇಳ್ಬೋದು. ಅಂದರೆ ಶಿಕ್ಷೆ ಪ್ರಶ್ನಿಸುವ ಪೊಲೀಸ್ ಹಕ್ಕಿಗೆ ಕತ್ತರಿಯನ್ನು ಹಾಕಿದಂಗೆ, ಅಲ್ಲಿ ಒಂದು ಫುಲ್ ಸ್ಟಾಪ್ ಹಾಕಿದಂಗೆ. ಇದೊಂಥರ ಅಮಾಯಕರಿಗೂ ಶಿಕ್ಷೆ ಆದಂಗಾಯಿತು, ಅಥವಾ ತಮ್ಮದೇ ಇಲಾಖೆಯ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಧ್ವನಿಯನ್ನೇ ದಮನ ಮಾಡಿ ಮೇಲಾಧಿಕಾರಿಗಳು ಕೆಳಗಿನವರನ್ನು ಗುಲಾಮರನ್ನಾಗಿಸೋ ಹುನ್ನಾರ. ಒಂಚೂರು ಯೋಚಿಸಿ, ತುಂಬ ಅರ್ಥ ಇದೆ ಇದರಲ್ಲಿ ವೀಕ್ಷಕರೇ. ಈಗ ಏನು ನಿಯಮಗಳಿದಾವಲ್ಲ, ಈಗ ಇವು ದಂಡನೆಯ ನಿಯಮಗಳು ಅಂತ ಹೇಳ್ತಾರೆ. ಈ ದಂಡನೆಗಳ ವಿರುದ್ಧ ಮೇಲ್ಮನವಿಗೆ ಅವಕಾಶವಿಲ್ಲ. ಅಂದರೆ ಈ ಅಪಾದಿತ ಸಿಬ್ಬಂದಿ ಅಥವಾ ಅಧಿಕಾರಿ ಈ ವೇತನ ಬಡ್ತಿ ಮುಂಬಡ್ತಿ ತಡೆ ಹಿಡಿದ್ರೂ ಪ್ರಶ್ನೆ ಮಾಡೋಂಗಿಲ್ಲ. ಇಲ್ಲಿ ಹೆಂಗೆ ನಡೀತದೆ ಅಂದರೆ, ಈಗ ಕಾನ್ಸ್ಟೇಬಲ್ ASIವರೆಗೆ SP ಏನಿರ್ತಾರಲ್ಲ ಅವರು ಶಿಸ್ತು ಪ್ರಾಧಿಕಾರ, ಅವರಿಗೆ IGP ಅಪೀಲ್ ಅಂದರೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಹೋಗ್ಬೋದು IGPವರೆಗೂ. ಯಾರಿಗೆ? ಕಾನ್ಸ್ಟೇಬಲ್, ಹಾಗೆ ASI. ಇನ್ನು ಸಬ್ ಇನ್ಸ್ಪೆಕ್ಟರ್ಗೆ ಅವ್ರಿಗೂ ಕೂಡ SP ಶಿಸ್ತು ಪ್ರಾಧಿಕಾರ, IGPಗೆ ಮೇಲ್ಮನವಿ. ನೆಕ್ಸ್ಟ್ ಈಗ ಇನ್ಸ್ಪೆಕ್ಟ್ರು ACP ವಿರುದ್ಧ IGPಗೆ, IGP ಏನಿದಾರಲ್ಲ ಶಿಸ್ತು ಪ್ರಾಧಿಕಾರ, DGPಗೆ ಅಪೀಲ್ ಸಲ್ಲಿಸ್ಬೋದು. ಇಲ್ಲಿ ಅಧಿಕಾರಿಗಳ ಪ್ರಶ್ನೆ ಏನಂದರೆ, ಶಿಸ್ತು ಪ್ರಾಧಿಕಾರ ದಂಡಗಳೆಲ್ಲ ಇವೇನಿದಾವಲ್ಲ ಇವೆಲ್ಲ ಸರಿ ಇರ್ತಾವ? ಒಂದು ವೇಳೆ ಪೂರ್ವಾಗ್ರಹ ಪೀಡಿತವಾಗಿದ್ದರೆ ಹೇಗೆ? ಯಾಕಂದರೆ ಅವನ ಕಂಡ್ರೆ ಇವ್ರಿಗಾಗಲ್ಲ, ಇವನ್ ಕಂಡ್ರೆ ಅವ್ರಿಗಾಗಲ್ಲ. ಕೆಲವೊಂದು ಸತಿ ಸಾಂದರ್ಭಿಕ ಶಿಶುಗಳು ಅಂತಾರಲ್ಲ, ಸಾಂದರ್ಭಿಕ ಈಗ ಸಂದರ್ಭಕ್ಕೆ ಅನುಗುಣವಾಗಿ ಕೆಲವೊಂದು ಸತಿ ಸಮಸ್ಯೆಗಳಾಗಿರ್ತವೆ, ಅದರ ಸಾಂದರ್ಭಿಕ ಶಿಶುಗಳು ಇಲ್ಲಿ ಸಾಯ್ತವೆ.
ಕೆಲವರು ಕೇಳೋದು ಅಧಿಕಾರಿಗಳು, ನಾವು ಸ್ವತಂತ್ರ ಬಂದವರು ಮತ್ತೆ ಬ್ರಿಟಿಷರ ಪದ್ಧತಿಗೆ ಹೊಂಟೀವ, ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತೋ ಹಾಗಿಲ್ಲ, ಈಗ ಐ ಪಿ ಎಸ್ಗಳು ನಮ್ಮ ಮೇಲೆ ಸವಾರಿ ಮಾಡೋಕ್ಕೆ ಈ ತಿದ್ದುಪಡಿನ ಅಂತ ಕೆಲವರು ಕೇಳ್ತಾರೆ. ಏಕಂದರೆ ಯಶಸ್ಸಿನ ಇಲಾಖೆ ಆಗಿರೋದ್ರಿಂದ ಅಳಲಾರದ ಕೂಸುಗಳಿವು, ಏನು ಹೇಳಂಗಿಲ್ಲ ಬಿಡಂಗಿಲ್ಲ. ಈ ಮುಂಚೆ ಇತ್ತು ಸಿಬ್ಬಂದಿಗಳಿಗೆ ವಾಗ್ದಂಡನೆ, ವೇತನ ಬಡ್ತಿ ತಡೆ, ಹಾಗೆ ಈಗ ಪ್ರಮೋಷನ್ ತಡೆ, ಆರ್ಥಿಕ ನಷ್ಟ ಏನಾದರೂ ಆಗಿದ್ರೆ ಅದನ್ನು ವಸೂಲಿ ಮಾಡೋದು, ಅವೆಲ್ಲ ಸರಿ. ಈ ದಂಡನೆಗಳನ್ನು ಮೇಲ್ಮನವಿಯಲ್ಲಿ ಪ್ರಶ್ನಿಸಬಹುದಾಗಿತ್ತು. ಆದರೆ ಈಗಿನ ತಿದ್ದುಪಡಿ ಏನಂತಂದರೆ, ಪ್ರಾಧಿಕಾರದ ವಿರುದ್ಧ ಹೊರಡಿಸಿದ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಅವಕಾಶವೇ ಇಲ್ಲ. ಅಂದರೆ ನಾವು ಹೇಳಿದ್ದೆ ಫೈನಲ್ ಸುಪ್ರೀಂ ಅನ್ನಂಗೆ, ಪ್ರಾಧಿಕಾರವೇ ಇಲ್ಲಿ ಸುಪ್ರೀಂ ಆದಮೇಲೆ ನಾವು ಹೆಂಗೆ ಮಾಡಬೇಕು? ಅವರ ಗುಲಾಮರ ಆಗಲೇಬೇಕು, ಮತ್ತು ಏನೂ ಇಲ್ಲ, ನೀವೇ ಸುಪ್ರೀಂ, ನೀವು ಹೇಳ್ದಂಗೆ ಸ್ವಾಮಿ ಅನ್ಬೇಕಾಗ್ತದೆ. ಇದೇನು ತಿದ್ದುಪಡಿ? ತಪ್ಪು ಮಾಡಿರಲಿ ಮಾಡದಿರಲಿ, ದಂಡನೆಗೆ ಒಳಗಾಗಿ ಇಲ್ಲಿ ಕೆಲಸ ಮಾಡಿ ಅಥವಾ ನೊಂದ್ಕೊಳ್ಳಿ ಅಂತೀರಾ? ಸೊ ಯಾರಿಗೆ ಹೇಳೋಣ ಈ ಸಮಸ್ಯೆ ಅಂದಾಗ, ಇಲ್ಲಿ ಗರುಡ ಒಂದು ಕಳಕಳಿಯಿಂದ ಇದರ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ, ನೀವು ಯೋಚಿಸಿ, ಈ ತಿದ್ದುಪಡಿಯಿಂದ ಇಲಾಖೆಯ ಇಲ್ಲಿ ಏನು ಹೇಳ್ತಾರಲ್ಲ, ಅವ್ರಿಗೆ ಮೊದಲೇ ತೂಗುಗತ್ತೆ ಇರ್ತದೆ, ಇನ್ನಿಷ್ಟು ಟೆನ್ಷನ್ ಕೊಟ್ಟು ಅವರಿಂದ ಉತ್ತಮವಾದ ಕೆಲಸ ತಗೊಳ್ಳಿಕ್ಕೆ ಆಗ್ತದ? ಹಾಗೆ ಯಾರಾದರೂ ಪಿತೂರಿ ಮಾಡಿದರೂ ಕೂಡ ಇಲ್ಲಿ ಬಲಿಪಶು ಯಾರಾಗಬೇಕು? ಯೋಚಿಸಿ, ಹಾಗೆ ಇದರ ಬಗ್ಗೆ ಕೊಂಚ ಸಮಯ ನೀಡಿ, ಚರ್ಚೆ ಸರಿಯಾಗಿ ಆಗಲಿ, ನಂತರ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬನ್ನಿ. ನಮಸ್ಕಾರ.